नमस्कार वीक्षक स्टार 74 न्यूज़ के स्वागत नान एम मंगलगट्टी जलमंडली गुत्तिगे नौकरू तारीहाळ बेंकि अवगडद घटनेयल्लि तोंदरेगोळगाद कार्मिकर कुरितु नगरद कांग्रेस मुखंडरद दीपक चुंचुरी अवरु सुद्दिगोष्ठि नडेसि मातनाडिदरु ईग प्रेस करेदिद्दु एरडु उद्देशद ओंदनेद्दु वाटर बोर्ड सिब्बंदिगळ बग्गे एरडनेद्दु तारीहाळद दुरंतागि ಸುಮಾರ ದಿನಗಳಾದರೂ ಅವ್ರಿಗೆ ಕಂಪೆನ್ಸೇಷನ್ ಕೊಟ್ಟಿಲ್ಲ ಕಾರ್ಪೊರೇಷನ್ದವ್ರು ಕಂಪೆನ್ಸೇಷನ್ ಕೊಡೋಕೆ ಬರ್ತೈತಿ ಇಮಿಡಿಯೇಟ್ ಕರಿ ಬಗ್ಗೆ ಎರಡು ಫಸ್ಟ್ ನಾವು ಬೊಮ್ಮಯ್ಯವ್ರ ಮನೆಗೆ ಪಾದಯಾತ್ರೆ ತೊಗೊಂಡು ಹೋದಾಗ ಕಮಿಷನರ್ ಡಿ ಸಿ ಅವರು ಎಲ್ಲರೂ ಕೂಡಿ ಆಶ್ವಾಸನೆ ಕೊಟ್ಟಿದ್ದರು ಮುಂಚೆ ನೀರು ಸ್ಟಾರ್ಟ್ ಮಾಡಿರಿ ಆಮೇಲೆ ಅವ್ರ ಪಗಾರ ಮಾತುಕತೆ ಮಾಡೋಣ ಅಂತ ಹೇಳಿದ್ರು ಈಗಿನ್ನೂ ಮಾತುಕತೆ ಹಂತೊಳಗೈತಿ ಕೋರ್ಟೊಳಗೆ ಡಿಸಿಷನ್ ಆಗಬೇಕಾಗೈತಿ ಕೋರ್ಟೊಳಗೆ ಡಿಸಿಷನ್ ಹೋದ ತಿಂಗಳು 5 ತಾರೀಕು ಆಗ್ತೈತೆ ಅಂತಿತ್ತು ಒಂದು 3 ತಿಂಗಳಿಂದ ಆಗೋದಿತ್ತು ಜಡ್ಜ್ ಚೇಂಜ್ ಆದರೂ ಎಲ್ಲ ಆಯ್ತು ವಾಟರ್ ಬೋರ್ಡ್ ಅವರು ಮತ್ತು ಕಾರ್ಪೊರೇಷನ್ಗೆ ಇಚ್ಛಾಶಕ್ತಿ ಇಲ್ಲ ಎಲ್ ಎನ್ ಟಿ ರ ಗುಲಾಮ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ವಾಟರ್ ಬೋರ್ಡ್ ಅವರು ಮತ್ತು ಕಾರ್ಪೊರೇಷನ್ ಇವತ್ತು ಸುಮಾರು 665 ಸಿಬ್ಬಂದಿಗಳು ಕೆಲಸಕ್ಕೆ ಹೋಗ್ತಾರೆ ಕೆಲಸ ಮಾಡ್ತಾರೆ ಅವರಿಗೆ ಪಗಾರ ಆಗಿಲ್ಲ ಎಷ್ಟು ತಿಂಗಳು 3 ತಿಂಗಳಿಂದ ಪಗಾರ ಆಗಿಲ್ಲ 4ನೇ ತಿಂಗಳು ರನ್ನಿಂಗ್ ಗುತ್ತಿಗೆ ಆಧಾರದಲ್ಲಿ ಇದ್ದಂತ ಆಕ್ಚುಲಿ ಲೀಗಲಿ ಗುತ್ತಿಗೆ ಕೊಡಲಿಕ್ಕೆ ಬರೋದೇ ಇಲ್ಲ ಎಲ್ಎನ್ಟಿಗೂ ಬರೋಲ್ಲ ಇವರಿಗೂ ಬರೋಲ್ಲ ಅವರಿಗೆ ಕಾರ್ಪೊರೇಷನ್ ಲಿಂದ ಪೇಮೆಂಟ್ ಆಗಬೇಕು ಅದು ಕೋರ್ಟ್ ಮ್ಯಾಟರ್ ಹೆಂಗೆ ಬರ್ತದೆ ಆ ಪ್ರಕಾರ ಮಾಡ್ತೇವೆ ಅಂತ ಕಾರ್ಪೊರೇಷನ್ ಕಮಿಷನರ್ ಹೇಳಿದ್ರು ಅಲ್ಲಿವರೆಗೆ ನಮ್ಮ ಬೇಡಿಕೆ ಏನಪ್ಪ ಅಂತಂದ್ರೆ ಮುಂಚೆ ಅದಾಯಿತು ಈಗ ಅದು ಐತಿ ಮುಂಚೆ ಯಾರು ಗುತ್ತಿಗೆದಾರ ಪಗಾರ ಕೊಡ್ತಿದ್ರಲ್ಲ ಅವ್ರ ಮುಖಾಂತರ ಈಗ ಅದು ಸ್ವ ಕೋರ್ಟ್ ಆದೇಶ ಆಗುವವರೆಗೆ ಅವ್ರ ಮುಖಾಂತರ ಕೊಡಲಿ ಕೋರ್ಟ್ ಆದೇಶಕ್ಕೆ ನಮ್ಮ ಇವರು ವಾಟರ್ ಬೋರ್ಡ್ ಸಿಬ್ಬಂದಿಗಳು ವರ್ಕ್ ಮಾಡೋ ಇವರು ಮತ್ತು ನಾವು ಬದ್ಧಿದ್ದೇವೆ ಅದಕ್ಕೆ ನಾನು ಈಗ ಗಣಪತಿ ಹಬ್ಬ ಬಂದಿದ್ದರಿಂದ ನಮ್ಮ ಹಿಂದೂ ಸಂಪ್ರದಾಯದ ದೊಡ್ಡ ಹಬ್ಬ ಅದು ಗಣಪತಿ ಬರೋದರಿಂದ ಇವತ್ತು ಕಾರ್ಮಿಕರು 10-15 ಸಾವಿರ ರೂಪಾಯಿ ಎಲ್ಲ ನೆಟ್ ಬರೋದವ್ರಿಗೆ ಮಿನಿಮಮ್ 18 ಸಾವಿರ ಮಟ್ಟ ಬರ್ತೈತಿ 30 ವರ್ಷಗಟ್ಟಲೆ 20 ವರ್ಷಗಟ್ಟಲೆ ಇದ್ದವ್ರಿಗೆ ನೌಕರಿ ಮಾಡಿದವ್ರಿಗೆ ಅವರಿಗೆ ಏನಾದರೂ ಬದುಕಲಿಕ್ಕೆ ಆಶ್ರಯ ಮಾಡಿಕೊಡ್ರಿ ಈ ಕೇರ ಅವರು ಪೊಲೀಸ್ಗಿರಿ ಮಾಡ್ದಂಗೆ ಮಾಡ್ತಾರೆ ಕಾರ್ಪೊರೇಷನ್ದಾಗ ಕಮಿಷನರ್ ಏನು ಹೇಳ್ತಾರೆ ಎಲ್ ಎನ್ ಟಿಗೆ ಬರೆದು ಕೊಡ್ರಿ ಮುಚ್ಚಳಕ್ಕೆ ಅಂತಂದ್ರೆ ನಾವು ನಿಮ್ಗೆ ಮಾಡಿಕೊಡ್ತೀವಿ ಅಂತಾರೆ ಇದು ದಾದಾಗಿರಿ ನಡೆಯುವುದಿಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಪ್ರಕಾರ ಈ ದೇಶ ನಡೀಬೇಕು ನಾವು ಆ ರೀತಿ ನಿಮಗೆ ಕಳಕಳಿಂದ ಬಿಡ್ಕೋತೀವಿ ನೀವು ಆವಾಗ ರಿಕ್ವೆಸ್ಟ್ ಮಾಡಿದಾಗ ಸ್ಟ್ರೈಕ್ ಮುಗಿಸಿವಿ ವಾಟರ್ ಬೋರ್ಡ್ನವ್ರ ಸಿಬ್ಬಂದಿಗೆ ಹಾಜರು ಮಾಡೋಕೆ ಕೊಟ್ಟಿವಿ ಅದು ನೆನಪು ಬಿಟ್ಕೊಂಡು ಅವರ ಸ್ಯಾಲ್ರಿ ಕೋರ್ಟ್ ಆದೇಶ ಆಗುವವರಿಗೆ ಕಾರ್ಪೊರೇಷನ್ದವರು ಮುಂಚೆ ಹೆಂಗೆ ಪದ್ಧತಿ ಇತ್ತು ಆ ಪದ್ಧತಿ ಪ್ರಕಾರ ಕೊಡಬೇಕಂತ ಬಿಡ್ಕೋತೀವಿ ಕಾರ್ಪೊರೇಷನ್ ಸಿಬ್ಬಂದಿದ ಇವರು ವಾಟರ್ ಬೋರ್ಡ್ ಸಿಬ್ಬಂದಿದ ಎರಡನೇದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಇದ್ರಾಗ ತಾರಿಯಾಳದಾಗ ದುರಂತ ಆಗಿ 8 ಜನ ಇಂಜುರ್ಡ್ ಆದರು ಅದ್ರಾಗ 4 ಜನ 5 ಜನ ತಿರ್ಕೊಂಡ್ರು ನಾನು ದುರಂತ ಆದ ತಕ್ಷಣ ಮರನೇ ದಿನ ಪ್ರತಿ ಒಬ್ಬರ ಮನೆಗೆ ಹೋಗಿ 10,000 ರೂಪಾಯಿ ಪರಿಹಾರದನ್ನ ನಾನು ವೈಯಕ್ತಿಕವಾಗಿ ಕೊಟ್ಟೆ ಆವಾಗ ನಾನು ಶಾಸಕರಿಗೂ ಬೇಡ್ಕೊಂಡಿನಿ ಮತ್ತು ಕಾರ್ಪೊರೇಷನ್ಗೂ ಬೇಡ್ಕೊಂಡಿನಿ ಸರ್ಕಾರಕ್ಕೂ ಬೇಡ್ಕೊಂಡಿನಿ ಇದು ಇಂಜುರಿ ಆಗಿರ್ತಾವಲ್ಲ ರೀ ಆಕ್ಸಿಡೆಂಟಲ್ ಇಂಜುರಿ ಒಳಗೆ ಈ ಫೈರ್ ಇಂಜುರಿ ಏನಿರ್ತದಲ್ಲ ಇದು ಭಾಳ ಎಕ್ಸ್ಪೆನ್ಸಿವ್ ಮತ್ತು ಕಾಸ್ಮಿಕ್ ಇದು ಹೀಲಿಂಗ್ ಆಗ್ಬೇಕಾದ್ರೆ ಬಾತ್ ಇದಿರ್ತದೆ ಇದಕ್ಕೆ ಖರ್ಚು ಭಾಳ ಇರ್ತದೆ ಅವ್ರ ಕೈಯಲ್ಲಿ 10 ರೂಪಾಯಿ ಇಲ್ಲ ಕೆ ಎಮ್ ಸಿ ಒಳಗೆ ನಾಯಿ ಪಾಲಾದಂಗೆ ಬಿದ್ದಾವು ಹಾಂ ಅವರಿಗೆ ಆರ್ಥಿಕ ನೆರವು ಬೇಕಾಗೈತಿ ಇನ್ನೂ ಮಟ ಘೋಷಣೆ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಿದ್ರು ಇನ್ನೂ ಮಟ ಆ ಚೆಕ್ ಮುಟ್ಟಿಲ್ಲ ಅವ್ರಿಗೆ ಬರೀ ಘೋಷಣೆ ಘೋಷಣೆ ಆಗೇ ಆಯಿತು ಅವರಿಗೆ ತಿರ್ಕೊಂಡವ್ರಿಗೆ ತಲಾ 20 ಲಕ್ಷ ಮತ್ತು ಸುಟ್ಟು ಗಾಯಾಳಾದವ್ರಿಗೆ ತಲಾ 15 ಲಕ್ಷ ರೂಪಾಯಿ ಸರ್ಕಾರ ಬಿಡುಗಡೆ ಮಾಡಬೇಕು ಅಂತ ಬಿಡ್ಕೋತೇನೆ ಅಲ್ಲಿ ಮತ್ತು ಕಾರ್ಪೊರೇಷನ್ದವರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯೊಳಗೆ ದುರಂತ ಆಗಿತ್ತಂದ್ರೆ ನಾವು ಸಿಡಿಲು ಬಿದ್ದಾಗ ಮತ್ತು ಗಣಪತಿ ಇದು ಏನು ವಿಸರ್ಜನೆ ಹೊತ್ತಿಗೆ ಅಲ್ಲಿ ದುರಂತ ಆದಾಗ ಅವಘಡ ಆದಾಗ ಅವರಿಗೆ ದುಡ್ಡು ಕೊಟ್ಟೆವು ಸತ್ತವರಿಗೆ ಮನೆಗೆ ಹೋಗಿ ನಾವೇ ನಾನೇ ಕೊಟ್ಟೇನೆ
ಆವಾಗ ಸೌಡಿನೂ ಮೇಯರ್ ಇದ್ರು, ಇನ್ನೊಮ್ಮೆ ಪಾಂಡುರಂಗ ಪಾಟೀಲ್ ಮೇಯರ್ ಇರ್ಬೋದು. ಇದ್ದಾಗ ನಾವೇ ಕೊಟ್ಟೆವು ಹೋಗಿ ಹೋಗಿ. ನಮ್ಮ ಕ್ಷೇತ್ರ ಇಲ್ಲಂತಂದ್ರು ಕಲಘಟಗಿ ಕ್ಷೇತ್ರದವ್ರು ತಿರ್ಕೊಂಡಿದ್ರು, ಆದರೂ ಕೊಟ್ಟೇವೆ. ಇವತ್ತು ನಮ್ಮ ಧಾರವಾಡ ಹುಬ್ಬಳ್ಳಿ ಇದ್ರಾಗ ಆಗೈತಂತಂದ್ರೆ ಅವ್ರಿಗೊಂದು ತಿರ್ಕೊಂಡವ್ರಿಗೆ ಒಂದು ಸ್ವಲ್ಪ 2 ಲಕ್ಷ ರೂಪಾಯಿ, ಗಾಯಾಳಾದವ್ರಿಗೆ 1.5 ಲಕ್ಷ ರೂಪಾಯಿ ಕೊಡೋಕ್ಕೇನು ದೊಡ್ಡ ಕಾರ್ಪೊರೇಷನ್ ಇದಿಲ್ಲ. ಎಲ್ಲ ಕೂಡಿ ಒಂದು 15-17 ಲಕ್ಷ ರೂಪಾಯಿ ಆಗ್ತೈತಿ. ಒಂದು ಒಂದು ವಾರ್ಡ್ನಾಗ ಒಂದು ಓಣಿ ಒಳಗೆ ಅಷ್ಟು ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾರೆ ಹೆಚ್ಚಿಂದ. ಇವತ್ತು ಯಾಕೆ ಮಕ್ಕೊಂಡೈತಿ ಇದು ಸರ್ಕಾರ? ಅವ್ರಿಗೆ ತಕ್ಷಣ ಬಿಡುಗಡೆ ಮಾಡಬೇಕಲ್ಲ ಕಾರ್ಪೊರೇಷನ್ದವರು. ಸರ್ಕಾರದ ಇನ್ನೂ ರೊಕ್ಕ ಬಂದಿಲ್ಲ. ಅವರು ಜೀವ ಕಳ್ಕೊಂಡವರು ಮತ್ತು ಅವರು ಈ ಸುಟ್ಕೊಂಡವ್ರಿಗೆ ಎಷ್ಟು ತೊಂದರೆ ಇದೆ ಅನ್ನೋದನ್ನು ಜ್ಞಾನ ಇದೆ ಅವರಿಗೆ. ನೋಡಲಿಲ್ಲ ಅಂದರೆ ಹೆಂಗ್ರಿ ಇದು? ನಾ ಈಗ ಯಾಕೆ ಪ್ರೆಸ್ ಮಾಡಕ್ಕೆ ನಾನು 10,000 ರೂಪಾಯಿ ಕೊಟ್ಟಿದ್ದು ಯಾರಿಗೂ ಹೇಳಿದ್ದೇ ಇಲ್ಲ ನಾನು. ಇವತ್ತು ಯಾಕೆ ಹೇಳೋ ಪ್ರಸಂಗ ಬಂತಂದ್ರೆ ನೀವೇನು ಮಾಡಿರಿ ಅಂತ ಕೇಳಬಾರ್ದು ಅನ್ನೋದಕ್ಕೆ ನಾ ತಕ್ಷಣ ಅವರಿಗೆ ಶವಸಂಸ್ಕಾರಕ್ಕಾಗಲಿ ಏನು ಅಲ್ಲಿ ಇದ್ದಂಥವ್ರಿಗೆ ಖರ್ಚಿಗೆ ಅಲ್ಲಿ ಅಡ್ಡಾಡೋರಿಗಾಗಲಿ ಅಂತೇಳಿ ನನ್ನ ಕಡೆಯಿಂದ ವೈಯಕ್ತಿಕವಾಗಿ 10,000 ರೂಪಾಯಿ ಕೊಟ್ಟೆ ನಾನು. ಅದಕ್ಕೆ ಇವತ್ತು ಕಾರ್ಪೊರೇಷನ್ ಮೇಯರ್ ರಿಕ್ವೆಸ್ಟ್ ಮಾಡ್ತೇನೆ ನಿಮ್ಮ ಮುಖಾಂತರ. 3 ತಿಂಗಳಾದ ಮೇಯರಾಗಿ ಡೆವಲಪ್ಮೆಂಟ್ ಕಡೆ ಲಕ್ಷ ಇಲ್ಲ, ಅಲ್ಲಿ ಇದ್ರಾಗ ಮಣ್ಣು ಹಾಕಿದ್ದವರು ಇದ್ರಾಗ ಯಾವುದು ಶಂಕರ್ ಮಠ ಕಡೆ ಒಂದು ರೋಡ್ ಸ್ಯಾಂಕ್ಷನ್ ಮಾಡಿದ ಮಣ್ಣು ಹಾಕಿದ ಕೆಲಸ ಮುಚ್ಚಿದ್ರು ಅವರು. ಅವ್ರವ್ರ ಆಂತರಿಕ ಕಚ್ಚಾಟ್ಲಿಂದ ಆ ಕೆಲಸ ಸ್ಟಾಪ್ ಆಯಿತು. ಅಲ್ಲಿ ಜನ ಸ್ವಂತ ಖರ್ಚಲೆ ಮಾಡಿಕೊಂಡ್ರು. ಬರೇ ನಾವು ಹಿಂದುತ್ವದಿಂದ ನಾವು ಬರೇ ಜನರು ತಲೆ ವಾಶ್ ಮಾಡ್ತೇನೆ ಅಂದ್ರೆ ನಡೆಯಲ್ಲ. 5 ಲಕ್ಷನ ಮಾಡಿದಂಗೆ ನಿಮ್ಮ ಮುಖಾಂತರ ಕೇಳಲ್ಲ ನಿಮ್ಮ ಇದ್ರಾಗ ಸರ್ಕಾರದಿಂದ ಮತ್ತು ಪಾಲಿಕೆಯಿಂದ ಪ್ರತ್ಯೇಕ ಕೊಡ್ಬೇಕು ರೀ. ಪಾಲಿಕೆ ಇದು ಸ್ಟ್ಯಾಟ್ಯೂಟರಿ ಬಾಡಿ ಅದು. ಮೇಯರ್ ಜೋಡಿ ನಾನು ಪ್ರೆಸ್ ಮುಖಾಂತರ ಹೇಳಕತ್ತೇನೆ, ಒಂದೆರಡು ಸಲ ಹೇಳಿನಿ ಮಾಡ್ತೇನೆ ಮಾಡ್ತೇನೆ ಅಂತಾರೆ. ಅವರು ಏನು ಭಾಳ ಬಿಜಿ ಆಗ್ಯಾರದು, 1 ವರ್ಷಕ್ಕೆ ಗೌನ್ ಹಾಕೋದು ತೆಗಿಯೋದು ಅಂತ ಗೊತ್ತಿಲ್ಲ ಕಾಣ್ತೈತೆ ಅವ್ರಿಗೆ. ಒಂದನೇ ಮಾಡ್ಬೇಕಲ್ಲ, ಏಕಿ ಬೂಲ್ ಕಮಲ್ಕ ಪೂಲ್ ಆಗೈತದು. ಗೊತ್ತಿತ್ತಲ್ಲ ಅವ್ರು 5-6 ತಿಂಗಳು ಬಿಲ್ಲ ಕೊಟ್ಟಿಲ್ರಿ ಯಾರಿಗೆ, ದುಡ್ಡಿಲ್ಲ ಪಗಾರ ಕೊಟ್ಟಿಲ್ಲ ಕಾಣ್ತದವ್ರು. ದುಡ್ಡು ಐತೋ ಇಲ್ಲೋ ಗೊತ್ತಿಲ್ಲ. ಟ್ಯಾಕ್ಸ್ ಕಲೆಕ್ಷನ್ ಮಾತ್ರ ಡೈಲಿ ವಾಟರ್ದ ಧಾರವಾಡಲಿಂದ 3 ಲಕ್ಷ, ಹುಬ್ಳಿಲಿಂದ 7 ಲಕ್ಷ ಆಗ್ತಿತ್ತಲ್ಲ 10 ಲಕ್ಷ. ಬಹುತೇಕ ಅಪಾರ್ಟ್ಮೆಂಟ್ಗೆ ಇವರು ಸಿಸಿನೇ ಕೊಡ್ತಾ ಇಲ್ಲ. ನೂರಾರು ಬೇಕಾದಷ್ಟು ಸಾವಿರಾರು ಆಗ್ಯಾವ. ಅದೇನು ಮಾರ್ಪಾಡು ಏನಾದರೂ ಮಾಡ್ಬೋದಾ ಅಂತ ಅದಕ್ಕೇನಾದ್ರೂ ಆಗ್ರಹಿಸ್ತೇನೆ. ಯಾಕಂದ್ರೆ ಲಾಸ್ಟ್ ಟೈಮ್ ಇದು ಮೇಯರ್ ಅವ್ರ ಜೊತೆ ಮಾಡಿದಾಗ ಇಲ್ಲ ಹೊಸ ಪ್ಲಾನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಈಗ ಸಣ್ಣ ಪುಟ್ಟ 5% 10% ವೈಲೇಷನ್ ಆಗಿರ್ತದೆ, ಅದಕ್ಕೆ ಫೈನ್ ಹಾಕಿದ್ರೆ ನೀವು ಇಷ್ಟ ಅಂತ ಹೇಳ್ಬಿಟ್ಟು ಅದ್ರ ಮೂಲಕ ಇದನ್ನು ಬರ್ತದೆ. ಏನ್ ಮಾಡಿದ್ರು ನೀವು ಒಂದ್ ಸರಿ ಅಪಾಯಿಂಟ್ಮೆಂಟ್ ಕಟ್ಟಿದ ಮೇಲೆ ರೆವೆನ್ಯೂ ಹೆಚ್ಚಿಗೆ ಮಾಡ್ಬೇಕಂತಂದ್ರೆ ಎಂತ ಒಂದ್ 100 ಪ್ರಕರಣ ಇದಾವ. ಸಾವಿರಾರು ಇದಾವ ಮಾಡಿ ರೆವೆನ್ಯೂ ಹೆಚ್ಚಿಗೆ ಹೆಂಗ್ ಮಾಡ್ಬೇಕು ಅನ್ನೋದು ಮೇಯರ್ ಯೋಚನೆ ಮಾಡ್ಬೇಕ. ಬರೇ ಟ್ಯಾಕ್ಸ್ 3 ವರ್ಷಕ್ಕೊಮ್ಮೆ ಹೆಚ್ಚಿಗೆ ಮಾಡ್ಕೊಂತ ಹೋದ್ರಲ್ಲ, ನಮ್ಮ ಆದಾಯ ಹೆಂಗ್ ಹೆಚ್ಚಿಗೆ ಮಾಡ್ಬೇಕು ಅನ್ನೋದು ಯೋಚನೆ ಮಾಡ್ಬೇಕು ಅವ್ರು. ಬಹುಶಃ ಅವ್ರದ್ದೇನು ಸಿಸಿ ಕೊಟ್ಬಿಟ್ರೆ 100% ಇರ್ತದೆ ಇದು ಟ್ಯಾಕ್ಸ್. ಸಿಸಿ ಕೊಡ್ಲಿಲ್ಲ ಅಂದ್ರೆ ಫ್ಲಾಟ್ ಗಳ ಟ್ಯಾಕ್ಸ್ 200% ಆಗಿರ್ತದೆ. ಅದ್ರದ್ದೇನು ಲೆಕ್ಕಾಚಾರ ಹಾಕಿದಾರ ಅಂತ ಅದು ಸಿಸ್ಟಮ್ ಚೇಂಜ್ ಮಾಡ್ಯಾರ್ರಿ. ಮತ್ತೀಗ ಏನು ಬಿಲ್ಡಿಂಗ್ ಪರ್ಮಿಷನ್ ಇಲ್ಲಿ ಕೊಡೋದಿತ್ತು ಜೋನಲ್ ಆಫೀಸ್ನಾಗ, ಲಾಸ್ಟಿಗೆ ಸಿಸಿ ಮೇನ್ ಆಫೀಸ್ನಾಗ ಕೊಡ್ತಿದ್ರು. ಈಗ ಏನು ಮಾಡ್ಯಾರ ಅಂದ್ರೆ ಸಿಸಿ ಏನು ಕೊಡೋದಾಯ್ತಲ್ಲ ಸಿಸ್ಟಮ್, ಅದು ಎಲ್ಲ ಜೋನಲ್ಗೆ ಹಂಚ್ಯಾರ. ಅಲ್ಲಿಯವ್ರು ಸ್ಥಳೀಯರು ಹೋಗಿ ಅದು ವಿಸಿಟ್ ಮಾಡಿ ಇದು ಮಾಡಿ ಕೊಡ್ಬೇಕಂತ ಹೇಳಿ ಬಿಲ್ಡಿಂಗ್ ಪರ್ಮಿಷನ್ ಮೇನ್ ಬಿಲ್ಡಿಂಗ್ನಾಗ ಮತ್ತೆ ಇಲ್ಲೇ ಕೊಡ್ತಿದ್ರು ಸಿಸಿ. ಈಗ ಹಂಗೆ ಮಾಡ್ಯಾರ, ಆಮೇಲೆ ವಿತಿನ್ 5% ಒಳಗೆ ಇದ್ರೆ ರಿವಾಸ್ ಪ್ಲಾನ್ ಕೊಟ್ಟು ಅದಕ್ಕೆ ರೆಗ್ಯುಲರ್ ಮಾಡ್ಬೇಕು. ಆಮೇಲೆ ಇದ್ರೆ ಆಮೇಲೆ ಕಮಿಟಿಗೆ ಕಳಿಸ್ತಿದ್ರು ಅದು. ಈಗ ಅದೇನೂ ಆಗುತ್ತಿಲ್ಲ, ಸಿಂಗಲ್ ವಿಂಡೋ ಸಿಸ್ಟಮ್ ಹೋಗೇಬಿಟ್ಟು. ಸಿಂಗಲ್ ವಿಂಡೋ ಸಿಸ್ಟಮ್ ಹೋಗೈತೆ ಒಂದು. ಎರಡನೇದ್ದು ಇವರು ಅಧಿಕಾರ ಇಲ್ದಾಗ ಒಂದು ಮಾತಾಡ್ತಾರೆ, ಇದ್ದಾಗ ಒಂದು ಮಾತಾಡ್ತಾರೆ. ಪೆನ್ಷನ್ ಹಣ ದೇಶಪಾಂಡೆ ಉಸ್ತುವಾರಿ ಸಚಿವರು ಇದ್ದಾಗ ಬಂದಿದ್ದು, ಆಮೇಲೆ ಇವ್ರು ಸರ್ಕಾರ ಬಂದ್ಮೇಲೆ ಪೆನ್ಷನ್ ಹಣ ಎಷ್ಟು ಬಾಕಿ ಐತಿ, ಇದ ಮೇಯರ್ ಇವರು ಯಾರ ವೀರೇಶ್ ಅಂಚಿಟಗಿರಿ ಸೌಡಿ ಇದು ಮಾಡ್ತಿದ್ರೆ, ನಮ್ಮ ಮಂತ್ರಿಗಳ ಮನೆ ಘೇರಾವುದು ಮಾಡ್ತಿದ್ರೆ. ಇವತ್ತು ಅವ್ರ ಆತ್ಮ ಏನೈತಿ, ಆತ್ಮ ಏನು ಹೇಳ್ತೈತಿ ಇವತ್ತು? ಪೆನ್ಷನ್ ಹಣ ಬಾಕಿ ಐತಿ 100 ಕೋಟಿ, ಅದ್ರ ಬಗ್ಗೆ ಮಾತಾಡ್ತಾರೆ ಇಲ್ಲ, ಬರೇ ಹಿಂದುತ್ವ ಬಗ್ಗೆ ಮಾತಾಡಿ ಜನರಿಗೆ ದಾರಿ ತಪ್ಪಿಸ್ತಾರೆ.
ವೀರ ಸಾವರ್ಕರ್ದು ಐಡಿಯಾಲಜಿ ನಮ್ಮ ಪಕ್ಷಕ್ಕೆ ಐಡಿಯಾಲಜಿ ಫರಕಿರ್ಬೋದು ಐತಿ, ಆದರೆ ಅವತ್ತು ಜಿಲ್ಲಾಧ್ಯಕ್ಷರಾದಂಥ ಅನಿಲ್ ಪಾಟೀಲ್ರು ಮತ್ತು ಜಿಲ್ಲಾಧ್ಯಕ್ಷರಾದಂಥ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಲ್ತಾಫ್ ಹಳೂರವ್ರ ನೇತೃತ್ವ ಒಳಗೆ ಆಗಿದ್ದ ಅದು ಸಿದ್ದರಾಮಯ್ಯ ಅವರು ತತ್ತಿ ಒಗೆದಿದ್ದ ಬಗ್ಗೆ ಜುಲುಸ್ ಆಗಿತ್ತದು. ಅದರಾಗ ಯಾರು ವೀರ ಸಾವರ್ಕರ್ ಫೋಟೋ ಸುಡ್ರಿ ಅಂಥೇಳಿ ನಮ್ಮ ಪಕ್ಷದ ಅಜೆಂಡಾ ಅಲ್ಲ ಅದು. ನಮ್ಮ ಪಕ್ಷದ ಅಜೆಂಡಾ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಆಗಬೇಕು. ಆ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಆಗಬೇಕು ಅನ್ನೋದಕ್ಕೆ ನಾವು ಸ್ಟ್ರೈಕ್ ಮಾಡಿದ್ವಿ. ಕಲಾಭವನಲ್ಲಿ ಅಂಬೇಡ್ಕರ್ ಸ್ಟ್ಯಾಚುಲಿಂದ ಡಿ ಸಿ ಆಫೀಸ್ ಮಠ ಬರೋ ಮಠ ಒಂದು ಸಾವರ್ಕರ್ ಸ್ಟ್ಯಾ ಇವು ಇದಾವೆ ನೋಡ್ರಿ. ನಿಮ್ಮ ಕಡೆ ಸರ್ಕಾರ ಐತಿ, ನಮ್ಮ ಜಿಲ್ಲಾಧ್ಯಕ್ಷರಿಬ್ರು ಕಮಿಷನರ್ ಹೇಳ್ಯಾರ ಯಾರು ಅದ್ರಾಗ ಸಹಭಾಗಿ ಇದಾರ ಅವ್ರಿಗೆ ಇದು ನೀವು ಹುಡುಕಿ ಕೊಡ್ರಿ, ನಾವು ತಕ್ಷಣ ನೀವು ಕ್ರಮ ತಗೋರಿ ಅಂತ ನಮ್ಮ ಹೇಳ್ಯಾರ. ನಮ್ಮ ಪಕ್ಷ ಸ್ಟ್ಯಾಂಡ್ ಅಂತರೂ ಜಿಲ್ಲಾಧ್ಯಕ್ಷರು ಕ್ಲಿಯರ್ ಮಾಡ್ಯಾರ. ಅವತ್ತು ನಾನು ಪ್ರೆಸ್ನಾಗ ಸ್ಟೇಟ್ಮೆಂಟ್ ಕೊಟ್ಟೇನೆ, ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ಕೊಟ್ಟೆ. ನೋಡ್ರಿ ಈಗ ಪೊಲೀಸ್ ಸ್ಟೇಷನ್ದಾಗ ಅದು ಎನ್ಕ್ವೈರಿ ನಡೆದೈತಿ. ಪೊಲೀಸ್ ಸ್ಟೇಷನ್ದಾಗ ಎನ್ಕ್ವೈರಿ ನಡೆದಾಗ ನಾ ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗ್ತೈತಿ. ಯಾರು ಮಾಡ್ಯಾರ ಅವ್ರ ಮೇಲೆ ಕ್ರಮ ತಗೋರಿ ಅಂತೇಳಿ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಅಲ್ತಾಫ್ ಹಳ್ಳೂರ್ ಅವರು ಮತ್ತು ಅನಿಲ್ ಪಾಟೀಲ್ರು ಕಮಿಷನರ್ ಸ್ವತಃ ಭೇಟಿಯಾಗಿ ಹೇಳಿ ಬಂದಾರ. ಪೊಲೀಸ್ ಸ್ಟೇಷನ್ದಾಗೂ ಅವ್ರ ಜೊತೆ ನಾನು ಹೋಗಿದ್ದಿಲ್ಲ ಧಾರವಾಡ ಪೊಲೀಸ್ ಸ್ಟೇಷನ್ದಾಗ, ಯಾರಿದ್ದಾರೆ ಅವರಿಗೆ ಇದು ಮಾಡಿರಿ ಅಂತ ಹೇಳ. ಮತ್ತು ಹೆಸರು ಈಗ ಅಲ್ಲಿ ಇಲ್ಲದವ್ರ ಹೆಸರು ನಂಬರ್ ಒಂದು ನಂಬರ್ ಟೂ ಹಿಂಗೆ ಬಂದ ಅದಕ್ಕೇನೆ ನೋಡ್ರಿ. ನಂಬರ್ ಒನ್ನು ನಂಬರ್ ಟೂ ಬಂದವದು ಪೊಲೀಸರು ಬಿಟ್ಟಿದ್ದ. ಪೊಲೀಸರು ಅದ್ರಾಗ ಏನು ಮಾಡ್ತಾರೆ, ಇಲ್ಲದವ್ರಿಗೆ ಶಿಕ್ಷುವಂಥ ರಾಜಕೀಯ ತಂತ್ರಗಾರಿಕೆನೂ ಆಗ್ತಾವ. ಅದ್ರ ಹಿಂದೆ ಯಾರು ಕೈವಾಡಿದಾರೆ ಎಲ್ಲ ಜನರಿಗೆ ಗೊತ್ತೈತಿ. ಎಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಐತಿ ಅಲ್ಲಿ ವೀಕ್ ಮಾಡಕ್ಕೆ ಇದೊಂದು ತಂತ್ರಗಾರಿಕೆ ಬಿ ಜೆ ಪಿದು ಹಿಡನ್ ಅಜೆಂಡಾ ಇದು. ಅಲ್ಲ ನಿಮ್ಗೆ ಹೇಳ್ಬೇಕಂದ್ರೆ ಆಯೋಜನೆ ಮಾಡ್ದ ಅವ್ರಿಗೆ ಕೇಳ್ಬೇಕು. ನೀವು ಆಯೋಜನೆ ಮಾಡಿದ್ ನಾವು ನಾನಲ್ಲ, ನಾನು ಅಲ್ತಾಫ್ ಹಳ್ಳೂರ್ ಮತ್ತು ಜಿಲ್ಲಾಧ್ಯಕ್ಷರೇ. ಆದ್ರೆ ನನ್ನ ಹೆಸರು ಹಾಕಿಲ್ಲಲ್ಲ ಅಂದ್ರೆ ನಾನು ಅಲ್ಲಿ ಮನವಿ ಕೊಡೋ ಟೈಮ್ನಾಗ ನಂದು ಮೆರವಣಿಗೆ ಬಂದು ಇಲ್ಲಿ ಭಾಷಣ ಮಾಡಿ ನಂದು ಒಂದು ಇನ್ನೊಂದು ಕಾರ್ಯಕ್ರಮ ಇತ್ತು ಇದ್ರಾಗ ಮಹಾಮಡ್ಡಿ ಒಳಗೆ ಗೋಕುಲಾಷ್ಟಮಿ ಅಲ್ಲಿ ಹೋಗಿದ್ದೆ. ಬಹುತೇಕ ಕೃಷ್ಣ ಪರಮಾತ್ಮನ ನನಗೆ ಈ ಸಂಕಟದಿಂದ ಪಾರ ಮಾಡ್ಯಾರ. ನೀವೇನು ಬರ್ಕೊಟ್ಟಿರ್ತೀರಿ ಇದನ್ನ ಪರ್ಮಿಷನ್ ತಗೊಳ್ಳುವಾಗ ಅಲ್ಲಿ ಏನಾದರೂ ಅಚಾತುರ್ಯ ಅನಾಹುತ ಏನಾದರೂ ಅದಕ್ಕೆ ನಾ ಜವಾಬ್ದಾರಿ ಅಂತ ನಿಮ್ಮ ಹೆಸರು ಬರ್ಕೊಟ್ಟು? ಇಲ್ಲ ಇಲ್ಲ, ಜಿಲ್ಲಾಧ್ಯಕ್ಷರು ಬರ್ಬೋದು. ನಮ್ಮ ರ್ಯಾಲಿ ನನ್ನ ಅಂಡರಲ್ಲ, ನಮ್ಮ ಜಿಲ್ಲಾಧ್ಯಕ್ಷರು ಇಬ್ರು ಅದ್ರ ಅವರ ಬಂದು ಹೇಳ ಮೂರು ಸುಟ್ಟರೆ ಹಣ ಹನುಮಪ್ಪನ ಪೂಜಾ ಮಾಡಬೇಕಲ್ಲ. ಹನುಮಪ್ಪ ಊರು ಸುಟ್ಟು ಹೊರಗೆ ಹೋದ್ರು ಸಂಕಟವನ್ನ ಪರಿಹಾರ ಮಾಡವ ಹನುಮಪ್ಪನಲ್ಲ ಅಂಜನೇನ. ಅಲ್ಲ ಇದ್ರೊಳಗಡೆ ಇವರು ಬಹುತೇಕರು ಇದು ವಿನಯ್ ಕುಲಕರ್ಣಿ ಆತ್ಮೀಯರ ಇದ್ದಾರೆ ಆಪ್ತರ ಇದ್ದಾರೆ ಈಗಿನ ಕೇಸ್ ಆಗ್ಯಾವಲ್ಲ ಎಪ್ಪತ್ತು ಕ್ಷೇತ್ರದ ನಾನು ವಿನಯ್ ಕುಲಕರ್ಣಿ ಆಪ್ತ ಅಲ್ಲ ನಾನು ವಿನಯ್ ಕುಲಕರ್ಣಿ ಆಪ್ತ. ನಾ ಏನ್ ಹೇಳಿದ್ನಿ, ಕಾಂಗ್ರೆಸ್ ಎಲ್ಲಿ ಸ್ಟ್ರಾಂಗ್ ಐತಿ ಅಲ್ಲಿ ವೀಕ್ ಮಾಡಕ್ ಒಂದು ಷಡ್ಯಂತ್ರ ಮಾಡ್ಯಾರ. ವಿನಯ್ ಕುಲಕರ್ಣಿ ಅವರ ಕ್ಷೇತ್ರದಾಗ ಕಾಂಗ್ರೆಸ್ ಬಹಳ ಸ್ಟ್ರಾಂಗ್ ಐತಿ, ಅದಕ್ಕೆ ಅಲ್ಲಿ ಒಂದು ಷಡ್ಯಂತ್ರದ ಭಾಗ ಇದು ಬಿಜೆಪಿ. ನಿಮ್ಗೆ ಏನ್ ಅನ್ಸಲ್ಲ ನಿಮ್ ಹೆಸರು ಬಿಟ್ಟಿದ್ರಲ್ಲ ನನಗಿಲ್ಲ ಅದು ಮೇಯರ್ ಅವ್ರು ಕೇಳ್ರಿ, ಮೇಯರ್ ಅವ್ರು ಕೇಳ್ರಿ, ಶಾಸಕರು ಇಲ್ಲ ಮೇಯರ್ ಠರವಾಗಿದ್ದು ಅವ್ರು ಗೊತ್ತಿರ್ತಾವಲ್ಲ, ಮೇಯರ್ ಕೇಳನ್ರಿ, ಕಾನೂನನ್ ಕ್ರಮ ತಗೊಂಡ್ರಿ. ನಾ ಇದ್ದಾಗ ಮಾತ್ರ ಯಾವ ಠರವಾಗಿಲ್ಲ. ಮತ್ ನಾ ವೈಯಕ್ತಿಕ ಟೀಕಾ ಟಿಪ್ಪಣಿ ಬೆಲ್ಲದವ್ರ ಮೇಲೆ ಮಾಡುವುದಿಲ್ಲ. ನಾನು ಟಿಪ್ಪಣಿ ಏನು ಕೆಲಸದ ಬಗ್ಗೆ ಒಂದು ಸಂಗೀತ ಸಾಹಿತ್ಯದ ಯಾರೋ ಒಬ್ಬರು ಕಾರ್ಯಕರ್ತ ಬಿ ಜೆ ಪಿ ಸುಮಾರು ಒಂದು 6-7 ಮಂದಿನ ಅದಕ್ಕೆ ಸದಸ್ಯರನ್ನು ಮಾಡ್ಯಾರ ನಿನ್ನೆ ನೇಮಕ ಆಗ್ಯಾವ. ಅಂದ್ರೆ ಸಾಹಿತ್ಯಕ್ಕೆ ಸಂಗೀತಕ್ಕೆ ಅವ್ರು ಏನು ನನಗೆ ಸಂಬಂಧ ಇಲ್ಲ, ನನಗೆ ನೇಮಕ ಆಗಿದ್ದ ಗೊತ್ತಿಲ್ಲ ಅಂತ ಅವರು ಹೇಳ್ಕೊಂಡಿದ್ದಾರೆ. ಅಂದ್ರೆ ಯಾವುದಕ್ಕೆ ಮನೋಜ್ ಪಾಟೀಲ್ ಅಂದ್ರ ಬಿಜೆಪಿಗೆ ಭಯ ಹುಟ್ಟೈತಿ ಸೋಲಿಂದ.
ಅದಕ್ಕೆ ಯಾರ್ಯಾರನ್ನ ಎಲ್ಲೆಲ್ಲಿ ಹಾಕಿ ಒಟ್ಟು ಒಂದು ಇದಕ್ಕೆ ಕ್ರಿಯೆ ಇದು ಮಾಡಕತ್ತಾರ. ಸಮಾಧಾನ ಅಲ್ಲ ಪಾಪ ಮಲ್ಲಿಕಾರ್ಜುನ್ ಮನ್ಸೂರ್ ಅವ್ರು ಯಾರು ಅನ್ನೋದು ಅವ್ರ ಕಾರ್ಯಕರ್ತರಿಗೆ ಗೊತ್ತಿಲ್ಲ. ಅದರ ಅದ್ರಾಗೂ ರಾಜಕೀಯ ಆ ಟ್ರಸ್ಟ್ ಅದು ಮೋಹನ್ ಉದಾಹರಣೆ ಮೋಹನ್ ರಾಮ್ ದೊಡ್ಡ ಬಂಡಾರಿ ಪ್ರತ್ಯೇಕ ಮಹಾನಗರ ಪಾಲಿಕೆ ಬೇಡಿಕೆ ಇಟ್ಟಾನಲ್ಲ ಮನೋಜ್ ಪಾಟೀಲ್ ಇಟ್ಟಾರಲ್ಲ ಅವ್ರಿಗೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಬೇಡಿಕೆ ಬಿಡು ಇದಕ್ಕೆ ನಮ್ಮ ಮೇನ್ ಸ್ಟ್ರೀಮಿಂಗ್ ಬಾ ಅಂತೇಳಿ ನಾನೀಗ ನೀವು ಬಾಯಿ ಬಿಚ್ಚಿಸೇ ಬಿಡ್ತೀರಿ. ನಾನು ಈಗ ಬಾಯಿ ಬಿಚ್ಚಿದ್ದು ಈಗ ನಿಂದ್ರಿಗ ಅದು ಮಲ್ಲಿಕಾರ್ಜುನ್ ಇವೆಲ್ಲ ನಾಮಿನೇಷನ್ ಮಾಡ್ಯಾರಲ್ಲ ಇವರೆಲ್ಲ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಲಿ ಅನ್ನೋದಕ್ಕೆ ಹೋರಾಟ ಮಾಡಿದವರು. ಇವ್ರ ಹೋರಾಟ ಕುಗ್ಗಲಿ ಅಂತ ಅನ್ನೋದಕ್ಕೆ ಮಾಡ್ಯಾರ. ಅವ್ರ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗು ವಿಚಾರ ಇದ್ದವರು ಆ ಹುದ್ದೆ ತಗೋಬಾರದು. ಪ್ರತ್ಯೇಕ ಮಹಾನಗರ ಪಾಲಿಕೆ ನಾನು ಅದಕ್ಕೆ ಬೆಂಬಲಿದ್ದೇನೆ. ನಾನು ಮೊನ್ನೆ ಸತ್ತೂರಾಗ ಒಂದು ಭಾಷಣದಾಗ ಹೇಳಿದ್ನಿ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗ್ಬೇಕಂತೇಳಿ. ಇವತ್ತು ಪ್ರತ್ಯೇಕ ಮಹಾನಗರ ಪಾಲಿಕೆ ಕೂಗು ಮುಚ್ಚಿ ಹಾಕಲಿಕ್ಕೆ ಇದೊಂದು ಷಡ್ಯಂತ್ರ ಅಲ್ಲಿ ಯಾರ್ಯಾರಿಗೆ ಮಾಡ್ಯಾರಲ್ಲ ಪ್ರತ್ಯೇಕ ಮಹಾನಗರ ಪಾಲಿಕೆ ಬೇಡಿಕೆ ಇದ್ದವ್ರಿಗೆ ಮಾಡ್ಯಾರ. ಲಲಿತ್ ಭಂಡಾರಿ ಮನೋಜ್ ಪಾಟೀಲ್ ಇವ್ರ ಇವರಿಗೆಲ್ಲ ಅದಕ್ಕೆ ಮಾಡ್ಯಾರ. ಇಷ್ಟು ನಾ ಮಕ್ಕೊಂಡಿದ್ದೇನೆ ಸರ್ಕಾರ ಮಾಡಕ್ಕೆ ಅವ್ರಿಗೆ. ಈಗ ಪ್ರತ್ಯೇಕ ಮಹಾನಗರ ಪಾಲಿಕೆ ಕೂಗ್ ಜೋರಾಗಿದ್ದಕ್ಕೆ ಇವತ್ತು ಇದು ಮಾಡ್ಯಾರ. ನಮ್ಮದು ಪ್ರತ್ಯೇಕ ಮಹಾನಗರ ಪಾಲಿಕೆಗೆ ನನ್ನ ಬೆಂಬಲ ಐತಿ. ನಾನು ನಾನೇ ಮಾಡಿದವ್ ಠರಾವ್ ಫಸ್ಟ್ ಪೂರ್ಣ ಪಾಟೀಲ್ ಮೇಯರ್ ಇದ್ದಾಗ ನಾನು ರಾಜು ಅಂಬೂರೇ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗ್ಬೇಕಂತ ಠರಾವ್ ಮಾಡೀವಿ. ಇಲ್ಲಿ ಧಾರವಾಡಕ್ಕೆ ಇದು ಚಾಲು ಆಗಕ್ಕ ಜನರಲ್ ಬಾಡಿ ಮೀಟಿಂಗ್ ಚಾಲು ಆಗಕ್ಕೆ ನಾವು ಕಾರಣ. ಸರ್ ಈಗ ಮತ್ತೆ ಮೇಯರ್ ಅವರು ಫಸ್ಟ್ ಟೈಮ್ ಇಲ್ಲಿ ಧ್ವಜಾರೋಹಣ ಮಾಡಿದರು ಆಮೇಲೆ ಸಭಾಭವನ ದೊಡ್ಡದು ಮಾಡಿ ಇಲ್ಲೇ ಮೇಲೆ ಜಿ ಬಿ ಎಲ್ಲ ಮಾಡ್ತಾರೆ ಅಂದ್ರೆ ಪ್ರತ್ಯೇಕ ಪಾಲಿಕೆ ಮೇಯರು ಅಧಿಕಾರ ತಗೊಳಕ ಪ್ರತ್ಯೇಕ ಮಹಾನಗರ ಪಾಲಿಕೆದಾಗ ಹೋರಾಡ್ದಾಗಿದ್ರು. ಅಧಿಕಾರ ಬಂದ ಮೇಲೆ ಪ್ರತ್ಯೇಕ ಮಹಾನಗರ ಪಾಲಿಕೆಗೆ ಹೋರಾಟ ಮೇಯರ್ ಅವರು ಒಂದಿನ ಮಾತಾಡಿಲ್ಲ ಅದ್ರ ಬಗ್ಗೆ. ಅಲ್ರಿ ಪಾಲಿಕೆ ಮಾಡುದ ಮೇಯರ್ ಅವರು ಹೋರಾಡ್ದಾಗಿದ್ದಾರೆ ಎಲ್ಲ ಇವರು ಇದ್ದಾಗ ಅದು ಅಧಿಕಾರ ತಗೊಳ್ಳೋ ಮಟ್ಟಿಗೆ ಸೀಮಿತ ಆಯ್ತು. ಆದ್ಮೇಲೆ ಒಂದರ ದಿನ ಮೇಯರ್ ಅದ್ರ ಬಗ್ಗೆ ಮಾತಾಡ್ಯಾರ. ಒಂದು ಅವರು ಖರೆ ಆಗಿದ್ರೆ ಫಸ್ಟ್ ಜಿ ಬಿ ಧಾರವಾಡಕ್ಕೆ ತಗೋಬೇಕಾಗಿತ್ತು, ಗೌರವ ಬರ್ತಿತ್ತು. ಇವತ್ತು 3 GB ಆದರೂ ಇನ್ನೂ 1 GB ಇಲ್ಲಿ ತಗೊಂಡಿಲ್ಲ ಅವರು. ಎದಕ್ಕೆ ವ್ಯವಸ್ಥೆ ಬೇಕ್ರಿ? ನಾ ಆಲೂರು ವೆಂಕಟರಾವ್ ಭವನದಾಗ ಮಾಡಿಲ್ಲೇನ್ ಜಿ ಬಿನ ಮಾಡಿಲ್ಲ. ಗೌರವ ಐತಿ ಪತ್ರಿಕಾ ಉದ್ಯಮಿಲಿಂದ ಬಂದವರವರು ಅವ್ರಿಗೆ ಬಗ್ಗೆ ಅಪಾರವಾದಂಥ ಗೌರವ ಐತಿ. ಈ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟದಲ್ಲಿ ಅವರು ಸಕ್ರಿಯ ಆಗ್ಬೇಕಂದ್ರೆ ಒಂದು ಕಡೆ ಸದಸ್ಯತ್ವ ಇರ್ಬೇಕು, ಎರಡು ಕಡೆ ಆತಂತಂದ್ರೆ ಈ ಹೋರಾಟಕ್ಕೆ ತೊಂದರೆ ಆಗ್ತದೆ.